ಪ್ರತಿಪಾದಕರು ಟಾರ್ಗೆಟ್ ಮಾಡಿಲ್ಲ. ಯಾಕೆ ಯಾಕೆ ಅಸತ್ಯದ ಪ್ರತಿಪಾದಕರು ಅಂತ ಬೆನ್ತುಟ್ಟೆ ಮುಟ್ಟ್ಯಾಕ್ ನೋಡ್ಕೋತಾರೆ ಗೊತ್ತಿಲ್ಲ ನನಗೆ. ವಿಷಯ ಹೇಳಿ ವಿಷಯ ಹೇಳಿ ಅಧ್ಯಕ್ಷರೇ. ಸರಿ ಸರಿ ಅಧ್ಯಕ್ಷೆ. ಅಂಬೇಡ್ಕರ್ 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 ಅವರ ಅಂಬೇಡ್ಕರ್ ಅಂಬೇಡ್ಕರ್ ಅವರ ಸಂವಿಧಾನದ ಕಾರಣಕ್ಕಾಗಿ ಅಧ್ಯಕ್ಷರೇ ನಾವು ಈ ಸದನಕ್ಕೆ ಬರೋಕ್ಕೆ ಸಾಧ್ಯ ಆಯಿತು. ಎಲ್ರಿಗೂ ಮತದ ಹತ್ತು ಸಿಕ್ತು. ಅವಾಗ ಅವರೊಂದು ಮಾತು ಹೇಳಿದರು, ನಾನೊಂದು ಬ್ರಹ್ಮಾಸ್ತ್ರ ಕೊಟ್ಟಿದ್ದೇನೆ, ಇದನ್ನು ಅರ್ಥ ಬಳಸಿದರೆ ಅವರು ಭಾಗ್ಯದ ಬಾಗಿಲು ತೆಗಿತಕ್ಕಂಥ ಬ್ರಹ್ಮಾಸ್ತ್ರ ಆಗತ್ತೆ, ಇದನ್ನು ಅರ್ಥ ಬಳಸಿದರೆ ರಾಷ್ಟ್ರದ ಭಾಗ್ಯೋದಯವನ್ನು ನಿರ್ಮಿಸ್ತಕ್ಕಂಥ ಬ್ರಹ್ಮಾಸ್ತ್ರ ಆಗತ್ತೆ. ಯಾವುದು ಕೊಟ್ಟಿದ್ದವರು? ಮತದ ಹಕ್ಕು. ಮತದ ಹಕ್ಕಿನಲ್ಲಿ ಜಾತಿ ತಾರತಮ್ಯ ಇಲ್ಲ, ವರ್ಗ ತಾರತಮ್ಯ ಇಲ್ಲ, ಶಿಕ್ಷಿತ ಅಶಿಕ್ಷಿತ ಇಲ್ಲ, ಯಾವುದೇ ತಾರತಮ್ಯ ಇಲ್ಲದೆ ಮತದ ಹಕ್ಕು ಕೊಟ್ಟರು. ಹೆಣ್ಣು ಗಂಡು ಭೇದ ಇಲ್ಲ, ಎಲ್ಲರಿಗೂ ಮತದ ಹಕ್ಕು ಕೊಟ್ಟರು. ಆ ಮತದ ಹಕ್ಕನ್ನು ನಾವೇನಾದ್ರೂ ಅರ್ಥ ಬಳಸಿದರೆ ನಿಮ್ಮ ಭಾಗ್ಯದ ಬಾಗಿಲು ತೆಗಿತಕ್ಕಂಥ ಬ್ರಹ್ಮಾಸ್ತ್ರ ಇದು ನಾನು ನಿಮಗೆ ಕೊಟ್ಟಿದ್ದೀನಿ ಅಂತಕ್ಕಂಥ ಮಾತು ಹೇಳಿದರು ಅಧ್ಯಕ್ಷರೇ. ಅಂಥ ಒಂದು ಬ್ರಹ್ಮಾಸ್ತ್ರವನ್ನು ಅವ್ರು ಕೊಟ್ಟರು. ಈಗ ಹೇಗಾಗ್ತಿದೆ ಮುಂದಿನ ನಾನು ಉದ್ದ ಹೇಳಕ್ಕೆ ಹೋಗಲ್ಲ. ಇದುವರೆಗೂ 104 ಬಾರಿ ಸಂವಿಧಾನ ತಿದ್ದುಪಡಿ ಆಗಿದೆ, 104 ಬಾರಿ ತಿದ್ದುಪಡಿ ಆಗಿದೆ. 75 ಬಾರಿ ತಿದ್ದುಪಡಿ ಆಗಿರೋದು ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ. ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ 70 ಬಾರಿ ತಿದ್ದುಪಡಿ ಆಗಿರೋದು ಅಧ್ಯಕ್ಷರೇ. 9 ಬಾರಿ ಜನತಾ ಪರಿವಾರದ ಕಾಲದಲ್ಲಿ, 20 ಬಾರಿ BJP ಆಡಳಿತದ ಅವಧಿನಲ್ಲಿ, ಅದರಲ್ಲಿ ನರೇಂದ್ರ ಮೋದಿಯವರ ಆಡಳಿತದ ಅವಧಿಯಲ್ಲಿ 6 ಬಾರಿ ತಿದ್ದುಪಡಿ, 14 ಬಾರಿ ಅಟಲ್ ಬಿಹಾರಿ ವಾಜಪೇಯಿಯವರ ಆಡಳಿತದ ಅವಧಿಯಲ್ಲಿ ತಿದ್ದುಪಡಿಯಾಗಿದೆ. ತಿದ್ದುಪಡಿನಲ್ಲಿ ಖಂಡಿತ ಅವಕಾಶ ಇದೆ, ಆದರೆ ಮೂಲಭೂತ ಹಕ್ಕನ್ನು ಕರ್ಟೈಲ್ ಮಾಡುವ ಅಧಿಕಾರ ಇಲ್ಲ ತಿದ್ದುಪಡಿನಲ್ಲಿ. ಮೂಲಭೂತ ಹಕ್ಕನ್ನು ಕಿತ್ಕೊಳ್ಳುವಂಥ ಅಧಿಕಾರ ಇಲ್ಲ ಅಧ್ಯಕ್ಷರೇ. ಆದರೆ 42ನೇ ತಿದ್ದುಪಡಿ ತಂದಾಗ ನೀವು ತುರ್ತು ಪರಿಸ್ಥಿತಿ ತಂದರು, ಮೀಸಾ ಆ್ಯಕ್ಟ್ ತಂದರು, DIR ತಂದರು. ಮೀಸಾ ಆ್ಯಕ್ಟ್ ತಂದು ಇನ್ನೆಲ್ಲ ಈ ಗೋಲಕ್ನಾಥು, ಸ್ಟೇಟ್ ಆಫ್ ಪಂಜಾಬು, ಕೇಶವಾನಂದ ಭಾರತಿ ಎಲ್ಲ ಕೋರ್ಟ್ ಮಾಡಿದ್ದಾರೆ. ಅದನ್ನು ನಾನು ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ. ತುರ್ತು ಪರಿಸ್ಥಿತಿ ಕಾಲದಲ್ಲಿ 253 ಜನ ಪತ್ರಕರ್ತರನ್ನ, ಅದರಲ್ಲಿ 110 ಜನ ಮೀಸಾದಲ್ಲೇ ಬಂದಿಯಾಗಿಟ್ಟಿದ್ರು, 52 ಜನ ವಿದೇಶಿ ಪತ್ರಕರ್ತರ ಮಾನ್ಯತೆಯನ್ನು ರದ್ದುಪಡಿಸಿದ್ರು, 30 ಹೆಚ್ಚು ಸಂಸದರು, ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ನಾವು ಏನು ತಪ್ಪು ಮಾಡಿದ್ದೇವೆ ಅಂತ ಗೊತ್ತಿಲ್ಲದೆ ಜೈಲಲ್ಲಿದ್ದರು. ತಪ್ಪು ಮಾಡಿದ್ದೀವಿ ಅಂತ ಗೊತ್ತಿದ್ದು ಅಥವಾ ಇಂಥ ತಪ್ಪಿನ ಕಾರಣಕ್ಕೆ ಹೋಗಿ ಜೈಲಿಗಿರೋದು ಬೇರೆ, ನಾವೇನು ತಪ್ಪು ಮಾಡಿದ್ವಿ ಅಂತಲೇ ಗೊತ್ತಿರಲಿಲ್ಲ. ಇಲ್ಲಿ ದೇವೇಗೌಡರು, ರಾಮಕೃಷ್ಣ ಹೆಗಡೆ, ಇವರು ಒಳಗೊಂಡಂತೆ ಅಟಲ್ಜಿ, ಅಡ್ವಾನಿ, ಜಯಪ್ರಕಾಶ್ ನಾರಾಯಣ್, ರಾಜನಾರಾಯಣ್, ಇವರೆಲ್ಲರೂ ಒಳಗೊಂಡಂತೆ ಜಾರ್ಜ್ ಫರ್ನಾಂಡಿಸ್, ಏನು ತಪ್ಪು ಅಂತ ಗೊತ್ತಿಲ್ಲದಲೇ ಜೈಲಲ್ಲಿದ್ದರು ಅಧ್ಯಕ್ಷರೇ. ಆಗ ಸಾಲಿಸಿಟರ್ ಜನರಲ್ಲು ನೀರೆಂಡೆ ಅವ್ರು ಹೇಳ್ತಾರೆ, ಬಂಧಿತರನ್ನು ಜೈಲಿನಲ್ಲಿ ಸಾಯಿಸಿದ್ರು ನ್ಯಾಯಾಲಯ ಪ್ರಶ್ನಿಸುವ ಹಾಗಿಲ್ಲ. ನ್ಯಾಯಾಲಯ ಬಂಧಿತರನ್ನು ಜೈಲಲ್ಲಿ ಸಾಯಿಸಿದ್ರೂ ನ್ಯಾಯಾಲಯ ಪ್ರಶ್ನೆ ಮಾಡೋ ಹಾಗಿಲ್ಲ. ಇದು ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಮಾಡಿದ ಅಪಚಾರ, ಇದು ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಮಾಡಿದಂಥ ಅಪಚಾರ. ಇನ್ನು ಅಂಬೇಡ್ಕರ್ ಅವ್ರನ್ನ ಬದುಕಿದ್ದಾಗ ಯಾರ್ಯಾರು ಹೇಗೆ ನಡೆಸ್ಕೊಂಡ್ರು ಭಾಳ ಚರ್ಚೆಯಾಗಿದೆ, ನಾನು ಹೇಳಕ್ಕೆ ಹೋಗಲ್ಲ. ಬದುಕಿದ್ದಾಗ ಹೇಗೆ ನಡೆಸಿದ್ರು ಅಂತ ಅಂಬೇಡ್ಕರ್ ಲೆಗಸಿ ನೆನಪೇ ಇಟ್ಕೊ ಮಾಡಲಿಲ್ಲ. ಅಂಬೇಡ್ಕರ್ ಲೆಗಸಿಯ ನೆನಪು ಮಾಡಿದರೆ ಅದು ನರೇಂದ್ರ ಮೋದಿ. ಅವರು ಹುಟ್ಟಿದ ಜಾಗ ಮಧ್ಯಪ್ರದೇಶದ ಮಹುವಾ, ಅವರ ಕರ್ಮಭೂಮಿ ನಾಗ್ಪುರ, ಅವರ ಅಂತ್ಯ ಸಂಸ್ಕಾರ ಆದಂಥ ಮುಂಬೈ, ಅವರು ಸಂವಿಧಾನ ಬರೆಯೋಕ್ಕಿದ್ದಂಥ ವಾಸ ಮಾಡ್ತಿದ್ದಂಥ ಸ್ಥಳ ದೆಹಲಿಯ ಮನೆ. ಅವರು ಲಾ ಓದಬೇಕಾದ್ರೆ ಇಂಗ್ಲೆಂಡಲ್ಲಿ, ನಾನು ಇತ್ತೀಚೆಗೆ ಹೋಗಿ ಬಂದೆ ಅಲ್ಲಿ, ಒಂದು ದೊಡ್ಡ ಲೈಬ್ರರಿ ಮಾಡಿದ್ದಾರೆ, ಒಂದು ಹಾಸ್ಟೆಲ್ ಮಾಡಿದ್ದಾರೆ ಆ ಮನೆ. ಅವರ ಲೆಗಸಿಯನ್ನು ಎತ್ತರಿಸ್ತಕ್ಕಂಥ ಕೆಲಸ ಮಾಡ್ತು, ಅವ್ರ ವ್ಯಕ್ತಿತ್ವದ ಮೂಲಕನೇ ಎತ್ತರಕೊಂಡಿದ್ದಾರೆ. ಇನ್ನು ಅವ್ರಿಗೆ ಭಾರತ ರತ್ನ ಕೊಟ್ಟಿದ್ದು ಯಾವಾಗ ಏನು ಗೊತ್ತಿದೆ, ಈ ಹೇಳಿದ್ದಾರೆ ಅವ್ರಿಗೆ ಅವರೇ ಭಾರತ ರತ್ನ ಕೊಟ್ಕೊಂಡ್ರು ಕೆಲವು ಮಹಾಮಹಿಬರು. ಆದರೆ ಇಂಥ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡೋದಕ್ಕೆ 1990 ಕಾಯಬೇಕಾಯ್ತು, VP Singh ಸರ್ಕಾರ ಬರಬೇಕಾಯ್ತು, ಅಟಲ್ ಬಿಹಾರಿ ವಾಜಪೇಯಿ ಪ್ರಸ್ತಾಪ ಮಾಡಬೇಕಾಯ್ತು 90ರವರೆಗೆ. ಅವರಿಗೆ ಸಾವಿಗೆ ರಾಜ್ಘಾಟ್ನಲ್ಲಿ 6-3 ಜಾಗ ಕೊಡಲಿಲ್ಲ. ಯಾಕೆಂದರೆ ರಾಜ್ಘಾಟು ಕೆಲವು ಜನರ ಸ್ವತ್ತು ಅಂತ ಭಾವಿಸ್ಬಿಟ್ಟಿದ್ರು, ಜಾಗ ಕೊಡಲಿಲ್ಲ. ಅವೆಲ್ಲವೂ ಚರ್ಚೆಯಾಗಿದೆ ಅಧ್ಯಕ್ಷರೇ. ನಾನೀಗ ಆ ವಿಷಯನೇ ಮಾತಾಡೋಕ್ಕೆ ನಾನು ಹೋಗೋದಿಲ್ಲ ಅಧ್ಯಕ್ಷರೇ. ಇನ್ನು ಕನ್ಕ್ಲೂಡ್ ಮಾಡಬೇಕು ಅಂಬೇಡ್ಕರ್, ನಾನು ಹೇಳ್ತೀನಿ. ಇನ್ನು ಜಾತ್ಯಾತೀತ ಸಮಾಜವಾದಿ ಅಧ್ಯಕ್ಷರೇ, ಸಮಾಜವಾದಿ ಮತ್ತು ಜಾತ್ಯಾತೀತ ಅನ್ನೋ ಪದವನ್ನು 42ನೇ ತಿದ್ದುಪಡಿನಲ್ಲಿ 1976 ಮಾಡಿದ್ದು ಅಧ್ಯಕ್ಷರೇ, ಅದಕ್ಕೆ ಮುಂಚೆ ಇರಲಿಲ್ಲ.
ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದಲ್ಲಿ ಜಾತ್ಯತೀತವೂ ಇರಲಿಲ್ಲ, ಸಮಾಜವಾದವೂ ಇರಲಿಲ್ಲ. ಮತ್ತು ಜಾತ್ಯತೀತ ಅನ್ನೋ ಪರಿಕಲ್ಪನೆ ಸರ್ವಧರ್ಮ ಸಮಭಾವ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಲ್ಲ. ಓಲೈಕೆ ರಾಜಕಾರಣ ಮಾಡೋದಕ್ಕಲ್ಲ ಜಾತ್ಯತೀತ ಪದ ಪ್ರಯೋಗ ಆಗಬೇಕಾಗಿರೋದು. ಅದು ಸಮದೃಷ್ಟಿಯಿಂದ ನೋಡಬೇಕು ಅಂತ ಜಾತ್ಯತೀತ ಪದ ಪ್ರಯೋಗ ಆಗಬೇಕಾಗಿತ್ತು, ಆದರೆ ಹಾಗಾಗಲಿಲ್ಲ. ಅದ್ರ ಬದಲಿಗೆ ಬೇರೆ ರೀತಿಯಲ್ಲೇ ಅದನ್ನು ಕಲ್ಪಿಸುವಂಥ ಕೆಲಸ ಮಾಡಿದ್ರು. ಇನ್ನು ಅಂಬೇಡ್ಕರ್ ಅವರು 36ರಲ್ಲಿ ಹೇಳ್ತಾರೆ, ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯುವುದಿಲ್ಲ. ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯುವುದಿಲ್ಲ. ಯಾಕೆ? ಇಲ್ಲಿಯ ಜಾತೀಯತೆ, ಇಲ್ಲಿಯ ಅಸ್ಪೃಶ್ಯತೆ, ತಾನು ಅಪ್ಕೊಳಕ್ಕೆ ಬಂದರೂ ಕೂಡ ದೂರ ಇಡ್ತಕ್ಕಂಥ ಕೆಲವು ವರ್ಗದವರ ಮನೋಭಾವ, ಅದಕ್ಕೆ ಪುರೋಹಿತ ಸಾಯಿ ಅಂತ ಕರಿತಿರೋ, ಮೇಲ್ವರ್ಗದ ಮನಸ್ಥಿತಿ ಅಂತ ಹೇಳ್ತಿರೋ, ಆ ಮನಸ್ಥಿತಿಯ ಕಾರಣದಿಂದಾಗಿ ಬೇಸತ್ತು ನೊಂದು ನಾನು ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗಿ ಸಾಯಲ್ಲ ಅಂತ ಹೇಳ್ತಾರೆ. ಆಗ ಈ ಸಂದರ್ಭದ ಲಾಭ ಪಡಿಬಹುದು ಅಂಥೇಳಿ ಕ್ರಿಶ್ಚಿಯನ್ ಮಿಷನರಿಗಳು, ಮುಸಲ್ಮಾನ್ ಮೌಲ್ವಿಗಳು ಅವ್ರನ್ನ ಇಸ್ಲಾಂ ಧರ್ಮಕ್ಕೆ ಬನ್ನಿ ಅಂತ ಕೆಲವರು, ಕ್ರಿಶ್ಚಿಯಾನಿಟಿಗೆ ಬನ್ನಿ ಅಂತ ಕೆಲವರು, ಎಲ್ಲ ರೀತಿಯ ಆಸೆ ಅಂಶಗಳನ್ನು ತೋರಿಸ್ತಾರೆ. ಆದರೆ ಆಸೆ ಅಂಶಗಳಿಗೆ ಬಲಿಯಾಗಲ್ಲ. ಅವ್ರು ಹೇಳ್ತಾರೆ, ನಾನು ನನ್ನ ಪ್ರತಿಭಟನೆಯ ಮಾರ್ಗವಾಗಿ ಹಿಂದೂ ತೊರಿತಾ ಇದ್ದೀನಿ, ನನ್ನ ಸಂಸ್ಕೃತಿನ ಬದಲಾಯಿಸೋದಿಲ್ಲ ಅಂತ ಹೇಳ್ತಾರೆ. ಸಂಸ್ಕೃತಿನ ಬದಲಾಯಿಸೋದಿಲ್ಲ ಅಂತ ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಾರೆ. ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರೆ ಅವನ ಸಂಸ್ಕೃತಿ ಬದಲಾಗಲ್ಲ, ಅವನ ಆಲೋಚನಾ ರೀತಿ ಬದಲಾಗಲ್ಲ. ಪ್ರತಿಭಟನೆಯ ಸ್ವರೂಪವಾಗಿ ಬೌದ್ಧ ಧರ್ಮದ ಸ್ವೀಕಾರ ಮಾಡ್ತಾರೆ ಅಧ್ಯಕ್ಷರೇ. ಈಗ ಕೆಲವರಿಗೆ ಅಂತ ದೊಡ್ಡ ವ್ಯಕ್ತಿತ್ವ ಇರುವವರು ಆಸೆ ಆಕಾಂಕ್ಷೆಗಳು ಯಾರಾದ್ರೂ ಅವ್ರನ್ನ ಇದು ಮಾಡ್ಲಿಕ್ಕೆ ಆಗ್ತದ? ಇವತ್ತು ಬುದ್ಧಿಸಂ ಬಗ್ಗೆ ಮಾತಾಡ್ತಾರೆ, ಇವತ್ತು ಬೌದ್ಧ ಧರ್ಮ ಭಾರತೀಯ. ಅದಕ್ಕೆ ನನ್ನ ಅಭಿಪ್ರಾಯ, ಈಗ ಅವ್ರು ಹೇಳಿದ್ದನ್ನು ಬರ್ಕೊಡಕ್ಕೆ, ಅವ್ರು ಬರ್ಕೊಟ್ಟಿದ್ದೆ ಅನ್ನು ಓದಕ್ಕಲ್ಲ ಹೇಳಿ, ನನ್ನ ಅಭಿಪ್ರಾಯ ಸಂಘ ನನಗೆ ಹೇಳ್ಕೊಟ್ಟಿದೆ. ಸಂಘ ಶಾಖೆನಲ್ಲಿ ನನಗೆ ನನ್ನ ಮೇಲೆ ಪ್ರಭಾವ ಎರಡು ಹಾಡುಗಳ ಬಗ್ಗೆ ನಾನು ಇಲ್ಲಿ ಹೇಳಲೇಬೇಕು. ಒಂದು, ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ ದೀನದಲ್ಲಿ ಪರಮ ಹಿರಿಯ ಸಾಧನೆ, ದಿಟ್ಟದಿಂದಿಯ ನಡೆಯ ಅಂತರ ರಚಿಸಬೇಕು, ನವ ಸಮಾಜ ಸರ್ವಾಂಗ ಸುಂದರ. ಈ ಅವರು ಅಂಬೇಡ್ಕರ್ ಅವ್ರು ಮುಗಿಸ್ತಾರೆ. ಅವರು ನಿಮ್ಮ ಈಗ ನಿಮ್ಗೂ ಎಲ್ಲರಿಗೂ ಮಾತನಾಡೋದಕ್ಕೆ ಬೇರೆ ಬೇರೆ ಸಂದರ್ಭದಲ್ಲಿ ಅವಕಾಶ ಇದೆ. ನೀವು ಏನ್ ಮಾತನಾಡಬೇಕು ಅದನ್ನೆಲ್ಲ ಮಾತನಾಡಬೇಕು. ಈಗ ಅವ್ರು ಮಾತನಾಡಿ ಅದನ್ನು ಪೂರ್ಣಗೊಳಿಸ್ತಾರೆ. ಅವರು ಅದನ್ನ ಅವ್ರು ಮಾತನಾಡಬೇಕಾದನ್ನ ಪೂರ್ಣ ಮಾತನಾಡಿ ಮುಗಿಸ್ತಾರೆ. ದಯವಿಟ್ಟು ತಾವು ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಅವ್ರು ಮಾತಾಡಿ ಮುಗಿಸ್ತಾರೆ. ಆಮೇಲೆ ನೀವು ಮಾತಾಡಿ, ಈಗ ನೀವು ಮಾತಾಡ್ಬೋದು, ಆಮೇಲೆ ನೀವು ಮಾತಾಡ್ಬೋದು. ಕೂತ್ಕೊಳ್ಳಿ ನೋಡಿ, ಇದನ್ನ ಅವರಿಗೂ ಹೇಳಿದ್ದೀನಿ ಮತ್ತೆ ನಿಮಗೂ ಹೇಳ್ತೇನೆ. ದಯವಿಟ್ಟು ನೀವು ಕೂತ್ಕೊಳ್ಳಿ, ನೀವುಗಳು ಮಾತಾಡುವಾಗ ಏನ್ ವಿಷಯ ಇದೆ ಅದನ್ನ ಪ್ರಸ್ತಾಪ ಮಾಡಿ, ನಿಮ್ಮ ಏನ್ ಅಭಿಪ್ರಾಯ ಪ್ರಸ್ತಾಪ ಮಾಡಿ. ಹೇಳಿ ರವಿ, ತಾವು ಕನ್ಕ್ಲೂಡ್ ಮಾಡಿ, ತಾವು ಕನ್ಕ್ಲೂಡ್ ಮಾಡಿ ಅಧ್ಯಕ್ಷರೇ. ಅಲ್ಲ, ಏನ್ ಆಪರೇಷನ್ ಮಾಡಿದ್ರ ಆಪರೇಷನ್ ಕಮಲ? ನಾನು ಅಧ್ಯಕ್ಷರೇ, ಸಿಟಿ ರವಿಯವರೇ, ಇನ್ನೊಂದು ಬ್ಯಾಡ್ ತರಬೇಡಿ, ಸುಮ್ಮನೆ ರೀ ಅಂತದ್ದೆಲ್ಲ. ಇನ್ನೊಂದು ಹಾಡು ನನ್ನ ಮನಸ್ಸಿನ ಮೇಲೆ ಪ್ರಭಾವ ಬೀರಿದ ಇನ್ನೊಂದು ಹಾಡು, ಹುಟ್ಟಿನಿಂದಲೇ ಜಾತಿ ಹಣೆಪಟ್ಟಿ ಹಚ್ಚುತ್ತ ಮುಟ್ಟದೆ ಅಟ್ಟುವುದು ಸರಿಯೇ, ಅಂತರಿಕ್ಷಕ್ಕೆ ಅಡಿ ಇಟ್ಟ ನರನೆಂದು ಅಂತರವ ತೋರುವುದು ಸರಿಯೇ, ತರವೇ ಪ್ರಾಣಿ ಪಕ್ಷಿಯೊಳಿತು ಐಕ್ಯ ಮತ್ಯದ ಭಾವ, ಸಣ್ಣಿರುವೆ ತೆರೆಸೀತ ಕಣ್ಣ, ಅಣು ಅಣುವ ಸೃಷ್ಟಿ ಮಾಡಿರಲು ಮಹಾದೇವ, ಮತ್ತೇಕೆ ಅಸ್ಪೃಶ್ಯ ವರ್ಣ. ಇದು ನನಗೆ RSS ಶಾಖೆಯಲ್ಲಿ ಕಲಿಸಿದ್ದು, ಶಾಖೆಯಲ್ಲಿ ಕಲಿಸಿದ್ದ ಹಾಡು ಇದು. ಶಾಖೆಯಲ್ಲಿ ಹೇಳ್ಕೊಟ್ಟ ಹಾಡು, ಜಾತೀಯತೆ ಅಸ್ಪೃಶ್ಯತೆ ಮೀರಿ ಎಲ್ಲರೂ ಒಂದಾಗಿ ಬದುಕಬೇಕು ಅನ್ನೋದನ್ನ ಸಮಾಜ ಹೇಳ್ಕೊಡ್ತು. ಜಾತ್ಯತೀತ ಪದ ಸೇರಿಸಿದಂಥವರ ಆಡಳಿತದ ಅವಧಿಯಲ್ಲೇ, ಜಾತ್ಯತೀತ ಪದವನ್ನು ಸೇರಿಸಿದಂಥವರ ಆಡಳಿತದ ಅವಧಿಯಲ್ಲೇನೆ ಕಂಬಾಲಪಲ್ಲಿ ದುರಂತ ನಡೆದಿದ್ದು, ಬದಲು ಮಾಡು ದುರಂತ ನಡೆದಿದ್ದು, ಕದ್ರೇನಹಳ್ಳಿ ದುರಂತ ನಡೆದಿದ್ದು,
ಕೆಲವು ಪಕ್ಷಿಗಳಿಗೆ ಜಾತ್ಯಾತೀತ ಹೆಸರು ಮಾತ್ರ. ನೀವು ಜಾತಿ ಇಲ್ಲದೆ ಇದ್ರೆ ಆ ಪಕ್ಷದ ಅಸ್ತಿತ್ವಗಳೇ ಹೊರಟು ಹೋಗ್ಬಿಡ್ತವೆ, ಪಕ್ಷದ ಅಸ್ತಿತ್ವಗಳೇ ಹೊರಟು ಹೋಗ್ತವೆ. ಅಂದ್ರೆ ಎಲ್ಲಿದೆ ನಾವು? ಜಾತ್ಯಾತೀತತೆ ಅನ್ನೋದು ಭಾಷಣದ ಸರ್ಕ ಅಥವಾ ವಾಸ್ತವಿಕವಾಗಿ ನಾವು ಬದುಕಿನಲ್ಲಿ ಅಳವಡಿಸ್ಕೊಡ್ಬೇಕಾಗಿರುವ ಸಂಗತಿಗಳ ಅಧ್ಯಕ್ಷರೇ, ನಾವು ಯೋಚನೆ ಮಾಡ್ಬೇಕಲ್ಲ ಅಧ್ಯಕ್ಷರೇ. ಸಭಾಧ್ಯಕ್ಷರೇ ಒಂದ್ ನಿಮಿಷ ಮುಗಿತು. ಸಭಾಧ್ಯಕ್ಷರೇ, ಪ್ರಜಾಪ್ರಭುತ್ವದ ಆಶಯ ಏನು ಅಧ್ಯಕ್ಷರೇ? ಪ್ರಜಾಪ್ರಭುತ್ವದ ಆಶಯ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜಾಪ್ರಭುತ್ವದ ಆಶಯ. ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ನನ್ನ ಅಪ್ಪ, ನಾನು, ನನ್ನ ಮೊಮ್ಮಗ, ನನ್ನ ಮೊಮ್ಮಗಳು, ನನ್ನ ಮರಿಮಗ, ಇದಕ್ಕೆ ಪ್ರಜಾಪ್ರಭುತ್ವ? ವಂಶ ಪರಂಪರೆಯ ರಾಜಕಾರಣ ಬೆಳೆಸೋದಕ್ಕೆ ಪ್ರಜಾಪ್ರಭುತ್ವ? ಹಾಗಿದ್ದಾಗ ಅಂಬೇಡ್ಕರ್ ಅವರ ಫೋಟೋ ಹಾಕಿ ಅಂಬೇಡ್ಕರ್ ಅವರ ಹೆಸರನ್ನು ಹೇಳಿ ಆ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ವಂಶ ಪಾರಂಪರ್ಯದ ರಾಜಕಾರಣ ಮಾಡಿದ್ರೆ ಅದು ಪ್ರಜಾಪ್ರಭುತ್ವಕ್ಕೆ ಪೂರಕವಾಗಿರೋ ಅಂಶನ? ಪ್ರಜಾಪ್ರಭುತ್ವ ಒಳಗೂ ಇರಬೇಕು, ಹೊರಗೂ ಇರಬೇಕು. ಹೊರಗೆ ಓಟ್ ಹಾಕಿಸ್ಕೊಳ್ಳೋಕೆ ಮಾತ್ರ ಪ್ರಜಾಪ್ರಭುತ್ವ, ಇಲ್ಲಿ ಒಳಗಡೆ ಅಧಿಕಾರ ಎಲ್ಲ ನನ್ನ ಕೈಲೇ ಇರಬೇಕು, ನಮ್ಮ ಪಕ್ಷದಲ್ಲೇ ಇರಬೇಕು, ಡಿ ಎನ್ ಎ ಮೂಲಕ ನೇತೃತ್ವ ನಿರ್ಮಾಣ ಪ್ರಜಾಪ್ರಭುತ್ವದಲ್ಲಾದರೆ ಅದು ಪ್ರಜಾಪ್ರಭುತ್ವದ ಆಶಯನಾ? ಪ್ರಜಾಪ್ರಭುತ್ವದ ಆಶಯ ನೀವು ಬಿಟ್ಬಿಡಿ, ಅವ್ರು ಮುಗಿಸ್ಬಿಡ್ತಾರೆ ಈಗ, ಅಲ್ಲ ಬೇರೆ ಮುಗಿಸ್ಬಿಡ್ತಾರೆ ಈಗ. ಹೇಳಿ ಅಧ್ಯಕ್ಷರೇ, ನಾನು ಯಾವ ಪಕ್ಷ ಪಕ್ಷವನ್ನು ಉಲ್ಲೇಖ ಮಾಡಿ ಹೇಳ್ತಾ ಇಲ್ಲ ಅಧ್ಯಕ್ಷರೇ, ನಾನು ಯಾವ ಪಕ್ಷವನ್ನು ಉಲ್ಲೇಖ ಮಾಡಿ ಹೇಳ್ತಾ ಇಲ್ಲ. ಪ್ರಜಾಪ್ರಭುತ್ವದ ನೈಜ ಆಶಯ ಏನು ಚಿಂತಿಸ್ಬೇಕಲ್ಲ. ನೈಜ ಆಶಯ ನಾನು ನಮ್ಮಪ್ಪ, ನಮ್ಮಕ್ಕಳು, ನಮ್ಮ ಮೊಮ್ಮಕ್ಕಳು, ಮರಿಮಕ್ಕಳು, ಇದು ಪ್ರಜಾಪ್ರಭುತ್ವ ನೈಜ ಆಶಯನಾ? ಇದು ಪ್ರಜಾಪ್ರಭುತ್ವಕ್ಕೆ ಮಾಡೋ ಅಪಮಾನ ಇದು. ಸಾಮಾನ್ಯ ಸಭಾಧ್ಯಕ್ಷರೇ, ಸಂವಿಧಾನಕ್ಕೆ ಗೌರವ ತರತಕ್ಕಂತ ಸಂಗತಿ ಅಲ್ಲ ಅಧ್ಯಕ್ಷರೇ. ಯಾವ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇರೋದಿಲ್ಲ. ಸಭಾಧ್ಯಕ್ಷ ಇವ್ರಿ ಹಾಕಿಗೆ ಆಡ್ತಾ ಇದಾರೆ ಈಗ, ನಾನು ಕುಂಬಳಕಾಯಿ ಪಲ್ಯ ಅಂತ ಅಂದಿಲ್ಲ. ಓಕೆ, ನಾನು ಕುಂಬಳಕಾಯಿ ಪಲ್ಯ ಅಂತ ಹೇಳಿಲ್ಲ. ದಲಿತರ ಮಾತ್ರ ಅಪ್ಪ ಮಕ್ಕಳು ಇದ್ದಾರಾ? ಹೇಳಿ ಹೇಳಿ ಅಧ್ಯಕ್ಷರೇ. ಅವರು ಮುಗಿಸ್ತಾ ಇದ್ದಾರೆ ಈಗ. ಈಗ ಅಧ್ಯಕ್ಷರೇ, ಈಗ ಕೋಮುನ ಆಧಾರದಲ್ಲಿ ಯೋಜನೆಗಳನ್ನು ರೂಪಿಸೋದು ಜಾತ್ಯತೀತತೆ ಆಗುತ್ತ ಅಧ್ಯಕ್ಷರೇ? ಸಮಾನತೆಯ ಆಶಯವನ್ನು, ಸಂವಿಧಾನದ ಸಮಾನತೆಯ ಆಶಯವನ್ನು ಪ್ರತಿಬಿಂಬಿಸುತ್ತ ಅಧ್ಯಕ್ಷರೇ? ಕೋಮಿನ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಯೋಜನೆ ರೂಪಿಸೋದು? ನಾವೀಗೇನ ಸಮಗ್ರ ಚರ್ಚೆ, ಯಾರ ಕಡೆಯಿಂದ ತಪ್ಪಾದರೂ ಕೂಡ ಅದು ಸಂವಿಧಾನದ ಆಶಯಕ್ಕೆ ವಿರುದ್ಧನೇ, ಯಾರ ಕಡೆಯಿಂದ ತಪ್ಪಾದ್ರೂ. ಈಗ ಕೋಮು ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಯೋಜನೆ ರೂಪಿಸೋದು, ತಾರತಮ್ಯ ಮಾಡೋದು ಯಾವ ಸಮಾನತೆಯ ಆಶಯಕ್ಕೆ ಪೂರಕ ಆಗಿದೆ ಅಧ್ಯಕ್ಷರೇ? ಯಾವ ಸಂವಿಧಾನದ ಆಶಯವನ್ನು ಎತ್ತಿಡಿಯುತ್ತೆ ಅಧ್ಯಕ್ಷರೇ? 1985 ಶಾಬಾನು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಡುತ್ತೆ. ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ಆ ಮುಸ್ಲಿಂ ಹೆಣ್ಣುಮಗಳಿಗೆ ಅನ್ಯಾಯ ಮಾಡೋ ಕೆಲಸ ಮಾಡ್ತಾರೆ ಅವತ್ತಿದ್ದ ಸರ್ಕಾರ. ಇದು ಯಾವ ರೀತಿಯ ಸಂವಿಧಾನದ ಆಶಯವನ್ನು ಎತ್ತಿಡಿಯುವ ಕೆಲಸ ಇದು? ಎಲ್ಲಿ ಅಂಬೇಡ್ಕರ್ ಅವರ ಆ ಒಂದು ದೂರದರ್ಶಿತ್ವದ ಸಂವಿಧಾನಕ್ಕೆ ಕೊಡೋ ಗೌರವ ಆಗುತ್ತೆ ಅಧ್ಯಕ್ಷರೇ? ಯೋಚನೆ ಮಾಡಬೇಕಲ್ಲ ಅಧ್ಯಕ್ಷರೇ. ಸರಿ, ಇನ್ನು ಮುಗಿಸ್ಬೇಕು ಈಗ, ಮುಗಿಸ್ಬೇಕು. ಸ್ವತಂತ್ರ ಭಾರತದಲ್ಲಿ ಕನ್ಕ್ಲೂಡ್ ಮಾಡ್ಬೇಕು.
ಈಗ ಮಾತಾಡಬಹುದು, ಬೇಡ ಚರ್ಚೆ ಬೇಡ, ಚರ್ಚೆ ಬೇಡ, ಈಗ ಪ್ರಿಯಾಂಕಾ ಚರ್ಚೆ ಬೇಡ, ಈಗ ಮುಗಿಸ್ಬಿಡ್ತಾರೆ. ಈಗ ನಾರಾಯಣ ಸ್ವಾಮಿ, ನಾರಾಯಣ ಸ್ವಾಮಿ ನೀವು ದಯವಿಟ್ಟು ಕುತ್ಕೊಳ್ಳಿ, ಅವ್ರು ಮುಗಿಸ್ಬಿಡ್ತಾರೆ. ಪ್ರಿಯಾಂಕಾ ಅವ್ರು ಮುಗಿಸ್ಬಿಡ್ತಾರೆ. ಓಕೆ, ನೀವು ಮುಗಿಸ್ಬಿಡಿ. ದುಡ್ಡು ಈ ಬಗ್ಗೆನೂ ನಾನು ಮಾತಾಡಿದ್ದೇನೆ. ಅದರಲ್ಲಿ ಸುಪ್ರೀಂ ಕೋರ್ಟೆ ಕೆಲವು ಸಮುದಾಯಗಳಿಗೆ ರಿಸರ್ವೇಷನ್ ಕೊಡೋದನ್ನ ಸುಪ್ರೀಂ ಕೋರ್ಟೆ ಎತ್ತಿಡ್ದಿದೆ. ಅದಕ್ಕೆ ಕಾರಣನ ಹೆಬೇರೆ ಹೇಳಿದೆ. ಕೋಮು ಆಧಾರದಲ್ಲಿ ವಿಂಗಡಣೆ ಮಾಡೋದನ್ನ ನಮ್ಮ ಸಂವಿಧಾನವೂ ಹೇಳಿಲ್ಲ, ನ್ಯಾಯಾಲಯವೂ ಹೇಳಿಲ್ಲ. ಕೋಮು ಆಧಾರದಲ್ಲಿ ವಿಂಗಡಣೆ ಮಾಡೋದನ್ನ ಸಂವಿಧಾನವೂ ಹೇಳಿಲ್ಲ, ನ್ಯಾಯಾಲಯವೂ ಹೇಳಿಲ್ಲ. ಕೆಲವು ತುಳಿತಕ್ಕೊಳಗಾಗಿರ್ತಕ್ಕಂಥ ಜನರಿಗೆ ನಾನು ವಿಷಯ ಕೊಡ್ತೀನಿ ನೋಡಿ. ಅವರು ಮಾತಾಡೋದು ಅವರಿಗಿರೋ ಅಗೌರವವನ್ನು, ಸಂವಿಧಾನದ ಬಗ್ಗೆ ಚರ್ಚೆಯ ಬಗ್ಗೆ ಅವರಿಗಿರೋ ಅಗೌರವವನ್ನು ತೋರಿಸುತ್ತೆ. ಅದು ಕೂತ್ಕೊಂಡು ಮಾತಾಡೋದು. ಸ್ವತಂತ್ರ ಇಪ್ಪತ್ತು ಲಕ್ಷ ಕೋಟಿಗೂ ಹೆಚ್ಚು ಭ್ರಷ್ಟಾಚಾರದ ಹಗರಣಗಳು ನಡೆದಿದೆ. ಹಗರಣದ ಪಟ್ಟಿ ಓದಬೇಕು, ನಾನು ಓದ್ತೀನಿ. ಈಗ ಸಂವಿಧಾನ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆಯಾ? ಭ್ರಷ್ಟಾಚಾರ ಮಾಡೋದಕ್ಕೆ, ಸ್ವಜನ ಪಕ್ಷ ಮಾರ್ತ ಮಾಡೋದಕ್ಕೆ ಸಂವಿಧಾನ ಅವಕಾಶ ಮಾಡಿಕೊಟ್ಟಿದೆಯಾ ಅಧ್ಯಕ್ಷರೇ? ಇನ್ನು ಈಗ ಯಾರು ನಿಮಗೆ ಇನ್ನು ಇನ್ನೊಂದು ನನಗೊಂದು ಭಯ ಕಾಡ್ತಾ ಇದೆ ಅಧ್ಯಕ್ಷರೇ. ಆ ಭಯ ಏನು ಅಂತ ಹೇಳಿದ್ರೆ, ನಮ್ಮ ಸಂವಿಧಾನ ಉಳಿಸ್ಕೊಳ್ಬೇಕಾದಂಥ ಭಯ ಕಾಡ್ತಾ ಇದೆ. ಕೆಲವರು ಪಟಾಕಿ ಶಬ್ದಕ್ಕೆ ಪ್ರತಿಕ್ರಿಯಿಸ್ತಿದ್ದಾರೆ. ನಮ್ಮ ಸಂವಿಧಾನಕ್ಕೆ ಟೈಮ್ ಬಾಂಬ್ ಫಿಕ್ಸ್ ಆಗಿದೆ, ಟೈಮ್ ಬಾಂಬ್ ಫಿಕ್ಸ್ ಆಗಿದೆ. ನಾನು ಹೇಳ್ತೀನಿ, ನಾನು ಹೇಳ್ತೀನಿ, ಕಾಶ್ಮೀರಿ ಪಂಡಿತರನ್ನ ಕಾಶ್ಮೀರದಿಂದ ಬದಲಾವಣೆ ಮಾಡ್ತೀವಂತೇಳಿ ಗೊತ್ತಿಲ್ಲ. ಭೀಮಾ ನಾಯಕ್ ಮತ್ತು ನಾರಾಯಣ ಸ್ವಾಮಿ, ನೀವು ಈಗ ಒಂದ್ ನಿಮಿಷ ಕುತ್ಕೊಳ್ಳಿ. ಅವ್ರು ಮುಗಿಸ್ಲಿ, ಅವರು ಅವ್ರಿ ನೀವು ಮಾತಾಡ್ತಿರ್ಲಿಲ್ಲ. ಆಮೇಲೆ ಈಗ ಕೂತ್ಕೊಳ್ಳಿ, ಈಗ ಅವ್ರನ್ನ ಬಿಟ್ಟು. ಈಗ ಈಗ ಅಧ್ಯಕ್ಷರೇ, ಕೆಲವು ಸತ್ಯ ಸಂಗತಿಯನ್ನ ಕೆಲವರು ಅರಕ್ಸ್ಕೊಳಕ್ ಆಗದೇ ಇರ್ಬೋದು. ನಾನು ಕಳಕಳಿಯಿಂದ ಮಾತಾಡ್ತಾ ಇದ್ದೀನಿ. ಯಾವ ಸಂವಿಧಾನ ಕಾಶ್ಮೀರಿ ಮೂಲ ನಿವಾಸಿಗಳನ್ನು ಅವರ ನೆಲದಿಂದ ಹೊರಹಾಕೋದನ್ನು ತಡಿಲಿಕ್ಕೆ ಸಾಧ್ಯ ಆಗಲಿಲ್ವೋ, ಆ ಶಕ್ತಿಗಳು ವಿಜೃಂಭಿಸಿದರೆ ನಮ್ಮ ಸಂವಿಧಾನ ಉಳಿಯುತ್ತಾ? ಇದು ನನ್ನ ಆತಂಕ ಕಾಡ್ತಿರೋದು. ಕಾಶ್ಮೀರಿ ಪಂಡಿತರನ್ನು ಹೊರಹಾಕಿದಂಥ ಶಕ್ತಿ ಮತ್ತು ಮನಸ್ಥಿತಿ, ಯಾವ ಮನಸ್ಥಿತಿ, ಯಾವ ಮನಸ್ಥಿತಿ ಅದನ್ನು ಹೊರಹಾಕಿದ್ದವ್ರನ್ನ, ಯಾವ ಮನಸ್ಥಿತಿ, ಯಾವ ಮನಸ್ಥಿತಿ? ಕೇಂದ್ರ ಸರ್ಕಾರ ನಿಮ್ಮ ಹತ್ರ ಇದೆ, ಅವರಿಗೆ ಕಾಶ್ಮೀರ ಸರ್ಕಾರ ನಿಮ್ಮ ಹತ್ರ ಇದೆ. ಆ ಕಾಶ್ಮೀರಿ ಪಂಡಿತರು ರಿಅಪ್ಡೇಟ್ ಮಾಡ್ಲಿಕ್ಕೆ ಏನು ನಿಮ್ಗೆ ಕಷ್ಟ? ಅಲ್ಲ ಆಮೇಲೆ ಕಷ್ಟ ನಿಮಗೆ, ನೀವು ಓಡಿಸ್ತಾ ಇರ್ತೀರಿ, ನಾವೆಲ್ಲ ರಿಯಾಕ್ಟ್ ಮಾಡ್ತಾ ವಿಷಯ ಹಿನ್ನೆಲೆಯಲ್ಲೂ ಚರ್ಚೆ ಆಗೋದು ಬೇಡ. ದಯವಿಟ್ಟು